ராஜ் மாமா தந்தே ராமச்சந்திரா ஜெயராஜப்பா காப்பாடாப்பா மஸ்தி பாஸ் 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 எல்லாரும் சினிமா டைட்டில் கேப்ஷன் ஏர்ஸ் பண்ற நீவு நீ மெஸ்ருக்கு ஏர்ஸ் பண்ணிதிரா இன்னும் ஒன்று சீனும் டைரக்ட் மாடில நீவு ஆகலே நிர்தார் சக்கான் போர்ட் ஹாக்கொண்டிதிரா பாஸ் ஏன் பாஸ் ಬೆಂಗಳೂರಲ್ಲಿ ಡಾನ್ಗಳೆಲ್ಲ ನಿಮ್ ಗೋಡೆ ಮೇಲೆ ತರ್ತಾರೆ ಏನಿದು ಜೆ ಎ ಆಯ್ತು ಜೆಡ್ ಆಯ್ತು ಎ ಟು ಜೆಡ್ ಕೆಂಪೇಗೌಡಲ್ ಆಯ್ತು ಇದ್ಯಾವುದು ಬಾಸ್ ಜೆ ಜೆ ಲೈ ಕೋತಿ ಕಣೋ ನೀನು ಕೋತಿ ಅನಕೊಂಡ ಕಂಡುಬಿಟ್ಟು ನೋಡ ಲೈ ಇದು ನಮ್ ಸಿನಿಮಾ ಟೈಟ್ಲ್ ಕಣಲೆ ಟೈಟ್ಲ್ ಏನ ಜೆ ಅಂತ ಟೈಟ್ಲ ಹೌದು ಫಸ್ಟ್ ಆದ್ರೆ ಅಲ್ಕಿದಾಕಿ ಬಾಸ್ ಲೈ ಸರಿಯಾಗಿ ನೋಡು ಹಂಗೆ ನೋಡಿದ್ರೆ ಜೆ ಕೈಯಲ್ಲಿ ಕಿತ್ತಲು ಇಟ್ಕೊಂಡು ಲಾಂಗ್ ಇದೇ ಕಣೋ ನನ್ನ ಕ್ರಿಯೇಟಿವಿಟಿ ಏನ್ ಟ್ಯಾಲೆಂಟ್ ಬಾಸ್ ನಿಮ್ದು ಲೇ ನಾನು ಈ ಸಿನಿಮಾ ಮಾಡದ ಮೇಲೆ ಇದೀ ಈ ವರ್ಲ್ಡ್ ಅಲ್ಲಿ ಯಾವನು ಮಚ್ಚು ಲಾಂಗ್ ರೌಡಿಸಂ ಸಿನಿಮಾ ಮಾಡ್ಲೇಬಾರ್ದು ಕಣೋ ಇನ್ಕ್ಲೂಡಿಂಗ್ ನಮ್ಮ ಹುಡುಗ ಯಾರೋ ಅವನು ಆ ರಾಮ್ ಗೋಪಾಲ್ ವರ್ಮಾ ಅಷ್ಟು ಭಯಂಕರವಾಗಿ ಮಾಡ್ತೀನಿ ನೋಡ್ತಾ ಇರಲಿ ಅದಕ್ಕೋಸ್ಕರ ಆ ಬೆಂಗಳೂರಲ್ಲಿ ಇರೋ ಎಲ್ಲ ರೌಡಿಗಳನ್ನ ಮೀಟ್ ಮಾಡ್ಬಿಡ್ಬೇಕು ನಡಿ ಹೋಗೋಣ ಯಾರೋ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಈ ನಂಬರ್ ಕರೆಕ್ಟ್ ಆಗಿದೆ ಇವ್ರನ್ನ ಮೀಟ್ ಮಾಡ್ಸಲ್ಲ ಆಗಲ್ಲ ಬಾಸ್ ಯಾಕೋ ಅವರು ಹೊರಟೋದ್ರು ಹೋಗ್ಬಿಟ್ರ ಎಲ್ಲಿಗೆ ಸಾರಿ ಸಾರಿ ಹಂಗಾರೆ ಇವ್ರನ್ನ ಮೀಟ್ ಮಾಡ್ಸಲ್ಲ ಮಾಡ್ಸ ಮಾಡ್ ಅವ್ರು ನೈಂಟಿಲ ಹೊಂಟೋದ್ರು ಬಾಸ್ ಶುರು ಮಾಡ ನಾನ್ ಶುರು ಮಾಡಿ ಅಂತ ಹೇಳಿದ್ದು ಕತೆನ ಕತೆನ ನೋಡಮ್ಮ ನಿಜ ಹೇಳ್ಬೇಕು ಅಂದ್ರೆ ನನಗೆ ಫೀಲ್ಡ್ ಇಂಟ್ರೆಸ್ಟ್ ಇರ್ಲಿಲ್ಲ ಗುರು ಕತೆ ಶುರು ಮಾಡಿದ್ರಣ್ಣ ಇನ್ನೇನು ಅರೇ ಕತೆ ಹೇಳ್ತಾ ಇದ್ದೀನಿ ಫೀಲ್ಡ್ ಇಂಟ್ರೆಸ್ಟ್ ಇರ್ಲಿಲ್ಲ ಗುರು ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ನಾನಪ್ಪ ಒಳ್ಳೆ ಸ್ಟೂಡೆಂಟ್ ಗುರು ಸವಿ ಸವಿ ನೆನಪು ಸಾವಿರ ನೆನಪು ನಾನು ಕತೆ ಹೇಳ್ಬೇಕಾದ್ರೆ ರಿಬೆಕ್ಸ್ ಸಬ್ಜೆಕ್ಟ್ ಎಲ್ಲ ನನ್ನ ಪುತ್ತ ಹೇಳ್ಬೇಡ ಆಯ್ತಣ್ಣ ಗುರು ನಾನು ಸಂಪ್ರದಾಯಸ್ಥ ಬ್ರಾಹ್ಮಣ ಕುಟುಂಬದಿಂದ ಬಂದವನು ಗುರು ಅಣ್ಣ ಒಂದ್ ಪ್ಲೇಟ್ ಗುಡ್ದ ಒಂದ್ ಪ್ಲೇಟ್ ತಲೆ ಮಾಂಸಾಕು ಒಂದು ಹುಡುಗಿ ಒಂದು ಹುಡುಗಿ ನನ್ನ ಲೈಫ್ ನ ಚಿಂದಿ ಚಿತ್ರ ಅನ್ನ ಮಾಡಕ್ ಬಿಡ್ರು ಏನು ಇದು ಇಂಟ್ರೊಡಕ್ಷನ್ ಗೆ ಎರಡನೇ ಕ್ವಾರ್ಟರ್ ಬಂದ್ಬಿಟ್ನಲ್ಲೋ ಇನ್ನೊಂದು ಕ್ವಾರ್ಟರ್ ತಗೋಬರೋ ಈ ಕತೆನ ಎಲ್ಲೋ ಕೇಳದಂಗೆ ಪಿಕ್ಚರ್ ಅಲ್ಲಿ ನೋಡ್ದಂಗೆ ಇದೆಯಲ್ಲೋ ನೀವ್ ಹೇಳಿ ಅಲ್ಲೊಂದು ಗುಲಾಬಿ ಅಂತ ಒಂದು ಪ್ಯಾಟೋ ಸಾಂಗ್ ಹಾಕ್ಬಿಡಣ ಬಾಸ್ ಇದು ನನ್ನ ಮಂಡ್ಯ ಕಿಂಗ್ ಅಂಬರೀಷ್ ಅಣ್ಣವ್ರ ಕೇಳಿ ಹಾಸ್ಬಿಡಣ ನನ್ನ ಮಗನೇ ಅಣ್ಣ ಬೇಕು ಅಂದ್ರೆ ನಿನಗೆ ಗುಂಡಲ್ಲೇ ಅಭಿಷೇಕ ಮಾಡ್ಬಿಡ್ತೀನಿ ಅಣ್ಣ ನಮ್ಮ ಮಂದಿಯವರ ಅಣ್ಣಗೂ ಓಮು ಸಿನಿಮಾನ ಎಷ್ಟು ಸಲ ನೋಡಿದೆ ಅಂತ ಹೇಳ್ಬಿಡೋಣ ಕಾಲು ಮುಗಿತೀನಿ ಹೇಳ್ಬಿಡಣ ಎದುರು ಹೊದ್ಬಿಡ್ತೀನಿ ನನ್ನ ಮಗನೇ ಓಮ್ ಸಿನಿಮಾನೇ ಆವಾಗಿಂದ ತಿರುಗಿಸಿ ತಿರುಗಿಸಿ ರೀಲ್ ಬೈ ರೀಲ್ ಕ್ವಾರ್ಟರ್ ಲೆಕ್ಕದಲ್ಲಿ ಹೇಳ್ತಾವನಲ್ಲೇ ಅರೇ ಹೋಣ ನನ್ ಮಗನೇ ಇವನ್ಗೋಸ್ಕರ ನಾನು ಚೈನಲ್ ಅರೇಂಜ್ ಮಾಡ್ತೀನಿ ನನ್ನ ಲೈಫ್ ಸ್ಟೋರಿ ನಿನಗೆ ಸಿನಿಮಾ ಕಂತೆ ತರ ಕಾಣಿಸ್ತಿದ್ಯಾ ನಾನು ಇವತ್ತು ಟೆನ್ಷನ್ ತಗೊಂಡಿಲ್ಲ ಪಚ್ಚಾವನೇನು ನನ್ನ ಕತೆ ಮಾಡೋದಕ್ಕೂ ಯೋಗ್ಯತೆ ಇರ್ಬೇಕು ಹಳ್ಳಾಗೋಗ್ಲಿ ನನ್ ಸಿಸಿರ್ ಕತೆಗಳು ಮೆಟ್ಲು ಬಾಧಿಸಲು ರಾಜನಿ ಕತೆ ಹೇಳೋಣ ಬಾಯ್ ನಂದು ಮದರ್ ಕಮ್ ರೌಡಿಸಮ್ ಸೆಂಟಿಮೆಂಟ್ ಬೇಡುವನು ವರವನ್ನು ಕೊಡೆ ತಾಯಿ ಜನ್ಮ ನಮ್ದು ಬೆಟ್ಟೂರು ಅದರಲ್ಲಿ ನಮ್ಮವ್ವ ನನ್ನ ಕೂಸೆ ಕೂಸೆ ಅಂತ ಬೋ ಮುದ್ದಾಗ ಸಾಕಿದ್ಲು ನಮ್ಮ ಅಪ್ಪ ಎತ್ತಿರ್ಕಂಡ ಊರ್ ಜನ ಎಲ್ಲ ಸೇರ್ಕೊಂಡು ನಮ್ಮವನ್ ಬಳೆಗಳು ಹಾಕ್ಬಿಟ್ರು ಮುಂದಕ್ಕೆ ನಾನ್ ಹೇಳ್ತೀನಣ್ಣ ಅದಾದ್ಮೇಲೆ ನೀನ್ ಸಿಟಿ ಕಡೆಗೆ ಬಂದು ಅಮ್ಮನ್ಗೋಸ್ಕರ ಒಂದ್ ಬಳೆ ತಗೊಂಡೆ ಬಳೆ ಕೊಡೋಷ್ಟು ಅಮ್ಮ ನಿನ್ ನೋಡಕ್ ಬಂತು ನೀನ್ ಅಮ್ಮನ್ ಮುಖ ನೋಡ್ಲೇ ಇಲ್ಲ ನಿಮ್ಮ ಅವ್ವ ಸತ್ತೋಗ್ಬಿಟ್ಲು ಇಷ್ಟೇ ತಾನೇ ಅಣ್ಣ ಕೂದಲ್ ನೋಡ್ದಾಗ್ಲೇ ನನಗೆ ಸಿಕ್ಕಾಪಟ್ಟೆ ಡೌಟ್ ಇತ್ತಲ್ಲೇ ಲವ್ ಸಿನಿಮಾದವ್ರನ್ನ ಏನ್ರು ಅನ್ಕೊಂಡ್ಬಿಟ್ಟಿದ್ರ ನೀವು ಅದೇ ಜೋಗಿ ಕತೆನ ತಿರುಗಿಸಿ ತಿರುಗಿಸಿ ನನ್ಗೆ ಹೇಳ್ತೇನಲ್ಲ ಬಸ್ ಬಸ್
ಡಬ್ಬಾ ನನ್ನ ಮಕ್ಕಳು ಆ ನನ್ನ ಮಕ್ಕಳು ಏನ್ ಗೊತ್ತು ಬಾಸ್, ನಿಮ್ ಟೇಸ್ಟ್ ನಿಮ್ ಟೇಸ್ಟ್ ಗೋಸ್ಕರನೆ ಒಂದು ಎಕ್ಸ್ಟ್ರಾ ಆರ್ಡಿನರಿ ಕಥೆನ ಮಾಡಿಕ್ಕಿದೀನಿ ಬಾಸ್ ತುಂಬಾ ದಿವಸಗಳಿಂದ. ಅದನ್ನ ನಿಮ್ಗೆ ಹೇಳ ಬಾಸ್. ಆ ಹೇಳ್ತೀನಿ ಬಾಸ್. ಹುಬ್ಳಿ ಅಲ್ಲಿ ದಾಸ ಅಂತ ಒಬ್ನಿದ್ದ, ಅವನೇ ನಮ್ ಕಥೆಯ ಪ್ರಥಮ ನಾಯಕ. ಈ ಕಡೆ ಮಂಡ್ಯ ಕರಿಯ ಅಂತ ಒಬ್ನ ಎಂಟ್ರಿ ಕೊಟ್ಟ, ಅವನೇ ನಮ್ ಕಥೆಯ ಎರಡನೇ ನಾಯಕ. ಇವರಿಬ್ರು ಸೆಂಟರ್ ಅಲ್ಲಿ ಶಾಸ್ತ್ರಿ ಅನ್ನೋ ತಂಗಿಗಾಗಿ ಸುಂಟರ್ ಗಾಳಿ ತರ ಎಂಟ್ರಿ ಕೊಟ್ಟ ಬಾಸ್. ಇತ್ತ ಕಡೆ ಮೆಜೆಸ್ಟಿಕ್ಕಿಂದ ದತ್ತ, ಅತ್ತ ಕಡೆ ಗಲಾಸಿ ಪಾಳೆಯಿಂದ ಸ್ವಾಮಿ, ಜೊತೆ ಜೊತೆಯಲ್ಲಿ ಜೊತೆ ಜೊತೆ. ನನ್ನ ಮಗನಲ್ಲೇ ಇವ್ರು ಎಷ್ಟು ಬಿಟ್ರಲ್ಲೋ ಒಂದು ಕತ್ತಿನ ಒಬ್ಬೊಬ್ಬ ಹೇಳ್ದ, ನನ್ನ ಮಗ ನೀನು ಹನ್ನೆರಡು ಕತ್ತಿನ ಹನ್ನೆರಡು ತರ ಹೇಳ್ತಿಯಲ್ಲ. ಮಕ್ಕಳಲ್ಲೇ ನನಗಿನ್ಯಾವ ಕತ್ತಿನೂ ಬೇಡ, ಬೇಡರ ಕಣಪ್ಪ ಸಿನಿಮಾನೇ ಮತ್ತೆ ತೆಗಿತೀನಿ.